लड़की एल हम बर्ता अः ನನ್ನ ಗೆಳತಿ ಮನೆಯಿಂದ ಬರ್ತಾ ಇದೀನಿ. ಏನ್ ಅದ ಕೈಯಲ್ಲಿ? ಮಾಂಸ. ಮಾಂಸನ? ಯಾರ್ಗಿದು? ನಮಗೆ. ನಿಮ್ಮ ಮನೆಯಲ್ಲಿ ಇರೋದು ಇಬ್ರು, ಆ ಮುದುಕ ನೀನು. ನಿಮಗೆ ಇಷ್ಟೊಂದು ಮಾಂಸ ಬೇಕಾ? ಅದು ನನಗೆ ಮಾಂಸ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ತಗೊಂಡು ಹೋಗ್ತಾ ಇದೀನಿ. ಅಲ್ಲ, ನಿನ್ನ ವಯಸ್ಸಲ್ಲಿರೋ ಹೆಣ್ಣುಮಕ್ಕಳು ಮತ್ತೆ ಆ ಮುದುಕ ಎಷ್ಟು ಮಾಂಸ ತಿಂತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಕಿವಿಗೆ ಏನು ಹೂ ಇಡ್ತಾ ಇದೀಯಾ? ನನ್ನ ನೇನ್ ದಡ್ಡ ಅಂತ ಅನ್ಕೊಂಡಿದ್ದೀಯಾ? ಮಾತಾಡು, ನನಗೆ ಅನುಮಾನ ಬರ್ತಾ ಇದೆ. ನಿಜ ಹೇಳು, ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಇಲ್ಲ ಇಲ್ಲ, ನಾನು ನಮ್ಮ ತಾತ ಇಬ್ರೇ. ಅದು ನಾನು ನೀನು ಹೇಳೋದಲ್ಲ, ನಾನು ಬಂದು ನೋಡಬೇಕು. ನಡೇ ತೋರ್ಸು. ಇಲ್ಲ, ನೀವು ಬರೋ ಅವಶ್ಯಕತೆ ಏನಿಲ್ಲ, ನಾನು ನಮ್ಮ ತಾತ ಇಬ್ರೇ ಇರೋದು. ಹೇಳ್ದಷ್ಟು ಮಾಡು. ನಡಿ ತೋರ್ಸ್ ನಡಿ. अनुमान बंतु मनेल नोडकोंडु होगोण अंत बंदे. मुदुका निज हेळबिडु, सुम्ने कण्णे मुच्चाले आड़द्रे नम गुंडे बलियागत्ते. मनेयल्ली नीविब्रे इद्दीरा अथवा बेरे यारादरू इद्दारा? नम्म मनेयल्ली नम्मन्न बिट्टु बेरे यारप्प इरक्के साध्य? ईगेनु निनगे नन्न मोम्मगळु इष्टोंदु मांस याके तंदिद्दाळे अन्नो अनुमान अष्टे ताने? हौदु. अदु अदु नन्न मोम्मगळिगे मांस अंद्रे तुंबा इष्ट अप्प, अदक्के अवळु बेळिगे मध्याह्न रात्रि हीगे मूरोत्तु मांस तिंताळे. ಅವಳು ನಿನ್ನೆಯಿಂದ ಮಾಂಸ ಬೇಕು ಬೇಕು ಅಂತ ಕೇಳಿದ್ರು. ಅವಳಿಗೆ ನನ್ನಿಂದ ಮಾಂಸ ತಂದುಕೊಡಕಾಗಲಿಲ್ಲ, ಅದಕ್ಕೆ ಅವಳೇ ಹೋಗಿ ಮಾಂಸ ತಂದುಕೊಂಡಿದ್ದಾಳೆ. ಏನಮ್ಮ ನೀನು, ನಿನಗೇನಾದರೂ ಬುದ್ಧಿ ಇದೆಯಾ? ನೀನು ಒಬ್ಬೊಬ್ಬಳೆ ಹೋಗಿ ಇಷ್ಟೊಂದೆಲ್ಲ ಮಾಂಸ ತರ್ತೀಯಲ್ಲ. ಏ ಲಡ್ಕಿ, ಇವನು ಹೇಳ್ತಾ ಇರೋದು ನಿಜನಾ? ಹೌದು. ಈಗೇನಪ್ಪ, ನಿನಗೆ ಇನ್ನೂ ಅನುಮಾನ ಬಗೆಹರಿಲಿಲ್ವಾ? ಬೇಕಾದ್ರೆ ನೀನೇ ಒಳಗಡೆ ಹೋಗಿ ನೋಡು. ತಾತ लड़के जास्ति तीन बेड़ गुंडगा नोड़ नम मुदे कण मुच्चाले आड़े सरी हुषार चल रे. ಅವರು ಅಲ್ಲೇ ಎಲ್ಲೋ ಇದ್ದಾರಮ್ಮ.
ಬಂದ್ರು? ಅದೇ ಅಮ್ಮ, ನೀನು ಡಕಾಯತ್ರ ಜೊತೆ ಬರೋದನ್ನ ಪ್ರಸಾದ ಬಂದು ನನಗೆ ಹೇಳ್ದ. ಆಮೇಲೆ ಅವನ್ನ ಅಲ್ಲೇ ಅಡಗಿಸಿಟ್ಟ. ಅಲ್ಲಮ್ಮ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಇಂಥ ಸಮಯದಲ್ಲಿ ಮಾಂಸ ತರೋದಕ್ಕೆ ನೀನ್ ಯಾಕೆ ಹೋಗ್ಬೇಕಿತ್ತು? ತಾತಾ, ನಾನೇ ನನಗೋಸ್ಕರ ತಂದಿಲ್ಲ. ರಾಜೇಶ್ ಅವ್ರು ಅದನ್ನ ತಿಂದ್ರೆ ದೇಹದಲ್ಲಿ ಶಕ್ತಿ ಬಂದು ಓಡಾಡ್ತಾರೆ ಅಂತ ತಂದೆ. ನೀನು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಮೊದಲು ಅವ್ರನ್ನ ಹಿಡ್ಕೋ, ಒಳಗ್ ಕರ್ಕೊಂಡು ಹೋಗೋಣ. ಆಯ್ತು ಆಯ್ತು, ನಡಿ ಬಪ್ಪ. ನೋಡಿ, ಅವಳು ಹೆಂಗ್ ಹೋಗ್ತಾವಳೆ ಅಂತ ನಮ್ ಹೊಟ್ಟೆ ಉರ್ಸಿ. ಅವಳು ನಿರಾಳವಾಗವಳೆ ಅಲ್ಲ, ನಾನ್ ದಿನ ಅವಳಿಗೆ ಎಷ್ಟೊಂದ್ ಸಾಪ ಹಾಕ್ತೀವ್ನಿ, ಆದ್ರೆ ಅವಳು ಏನು ಅರ್ಥನೆ ಇಲ್ವಲ್ಲ. ನೀವೇನು ಯೋಚನೆ ಮಾಡ್ಬಿಡಿಯತ್ತೆ ಈ ಸಲ, ಅದಕ್ಕೆ ಅಂತಾನೆ ಅವಳಿಗೊಂದು ಮದ್ದು ತಂದಿದ್ದೀನಿ. ಏನು ಅವಳ ಮಗುಗೆ ಅಂತ ಔಷಧಿ ತಂದಿದ್ಯಾ? ಅದು ಕೊಟ್ಟು ಅವಳು ಇನ್ನೂ ಚೆನ್ನಾಗಿ ಆಗ್ಬಿಟ್ರೆ ಅಷ್ಟೇ, ಅವಳು ಹಿಡಿಯಕ್ಕಾಗಲ್ಲ. ಅಯ್ಯೋ ಅತ್ತೆ, ನನಗೇನಾದ್ರೂ ತಲೆ ಕೆಟ್ಟಿದ್ಯಾ ಹಾಗೆ ಮಾಡೋದಕ್ಕೆ? ಅವಳನ್ನ ಅವಳ ಮಗುನ ನಾಶ ಮಾಡೋದೇ ನನ್ನ ಉದ್ದೇಶ. ಭಾಗ್ಯಮ್ಮನು ಸಂಜಯ್ ಹೊರಗೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಏ, ಅವರಿಬ್ರು ಆಗ್ಲೇ ಹೊಂಟೋದ್ರು. ಹೌದಾ? ನನಗೆ ಗೊತ್ತೇ ಆಗ್ಲಿಲ್ವಲ್ಲ ಅತ್ತೆ. ಹ್ಞೂ ಕಣಮ್ಮ, ಆಗ್ಲೇ ಅವ್ರು ಹೊಂಟೋದ್ರು. ಒಂದ್ ನಿಮಿಷ ರೀ. ಅತ್ತೆ, ನಾನು ನಿಮಗೆ ಮದ್ದು ತಂದಿದ್ದೀನಿ ಅಂತ ಹೇಳಿದ್ನಲ್ಲ, ಇದೆ ಅದು. ಪರವಾಗಿಲ್ಲ ಕಣೆ, ನಿನ್ನೆ ನಾನು ಏನೋ ಅನ್ಕೊಂಡಿದ್ದೆ. ನೋಡ್ತೀರಿ ಅತ್ತೆ, ಇನ್ನ ಚೆಲ್ವಿ ಕತೆ ಮುಗೀತು. ಹುಷಾರು ಕಣೆ, ಅವ್ರಿಗೆ ಅನುಮಾನ ಬರೋ ಹಂಗೆ ಮಾಡ್ಕೋಬೇಡ. ನಿಧಾನವಾಗಿ ಒಪ್ಪ. ಚೆಲ್ವಿ, ಒಳಗ್ ಬರ್ಬೋದಾ? ಚಂದ್ರಿಕಾ ಬಾ. ಏ, ನೀನ್ ಕುತ್ಕೋ, ಆಯಾಸ ಮಾಡ್ಕೋಬೇಡ. ಏನು, ಮನೇಲಿ ಯಾರು ಕಾಣ್ತಾನೆ ಇಲ್ಲ, ಎಲ್ಲಿ ಹೋಗಿದ್ದಾರೆ? ಸಂಜೆಯವರು ಹೊರಗೆ ಹೋಗೋರೆ, ಅಮ್ಮ ದೇವಸ್ಥಾನಕ್ಕೆ ಹೋಗೋರೆ. ಹೌದಾ? ಚೆಲ್ವಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಕೂತ್ಕೊಂಡು ಮಾತಾಡ್ಲಾ? ಏ, ನಾನು ಕೇಳಬೇಕಾದು, ಕುಂತ್ಕೋ. ಏಳು ಚೆಲ್ವಿ, ಸಂಜಯ್ನ ಮರಿಬೇಕು ಅಂತ ನಾನು ತುಂಬ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಆಗ್ತಿಲ್ಲ. ಒಂದು ಹೆಣ್ಣಿನ ಮನಸ್ಸೇನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ನಂಗೆ ಗೊತ್ತೈತೆ ಚಂದ್ರಿಕಾ, ಆದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಇದ್ದೇ ಇರ್ತೈತೆ. ನೀನು ಒಪ್ಕೋಬೇಡ, ಮುಂದೊಂದು ದಿನ ಎಲ್ಲ ಸರಿ ಹೋಗ್ತೈತೆ. ನಂಗೆ ಮೊದಲಿದೆಲ್ಲ ಅರ್ಥ ಆಗ್ತಿರ್ಲಿಲ್ಲ ಚೆಲ್ವಿ, ಈಗ ಅರ್ಥ ಆಗ್ತಾ ಇದೆ. ಆದರೆ ಹಾಂ.
ನಿಮ್ಮ ಅಪ್ಪ ಯಾವ ನಿನ್ನ ಗೆತ್ತಿ ಮಾಡ್ಕಂತಿರಬೇಕು ಥ್ಯಾಂಕ್ಸ್ ನಾನು ಅತ್ತೆಗೆ ಮಾತ್ರ ಕೊಡಬೇಕು ಮರ್ತೇ ಬಿಟ್ಟಿದ್ದೆ ಬರ್ತೀನಿ चलवी औषधि तक मतलब नम अत्के चलवी औषधि तकड़े औषधि तकड़े अट्ठे कुड़ू अरे ना अंदे आगते मग चलवी चलवी तकवा तक प्रसाद वा तक प्रसाद वा तक मग इवत्तु देवस्थान अदे नि नोड़ताल आ डाक्टर सिक्किद्रु कण मग हौदा ऐनंद्रम अय्यो अदेन केल्तिया आ डाक्टर बरी निन बगेने केल्तिद्रु ओत्तोत्के सरियागे हण्णु हालु तरकारी तगतळ सरियागि ऊट माड्तळ आमेके सुस्तु संकट एनारु आय्तद अंतेल्ल केळिद्रु अरंगे अम्म ನನ್ನ ಕಂಡ್ರೆ ಅವರಿಗೆ ಬೋ ಇಷ್ಟ ಅದೆಲ್ಲ ಸರಿ ನೀ ಇವತ್ತು ಔಷಧಿಯ ತಕೊಂಡ ತಗೊಂಡಿಲ್ಲ ತಾನೇ ನಂಗೆ ಗೊತ್ತಿತ್ತು ನೀ ತಗೊಂಡಿರಕ್ಕಿಲ್ಲ ಅಂತ ಹೋಗು ಹೋಗು ಔಷಧಿ ತಗೊಂಡ ಬಾ ಕುಡಿ ಅಮ್ಮ ಆ ಔಷಧಿ ತಗೊಂಡ್ರೆ ಒಂದರ ವಾಕರಕ್ಕೆ ಬಂದಂಗ ಆಗುತ್ತೆ ಯಾವ ಕೆಲಸನೂ ಮಾಡಕ ಆಗಕಿಲ್ಲ ಕೆಲಸ ಮಾಡ್ತಿದ್ರೆ ಎಲ್ಲ ಹಂಗೆ ಬಿದ್ದಿರಲಿ ಹೋಗೋ ಮೊದಲು ಔಷಧಿ ತಗೊಂಡು ಕುಡಿ ಚಲ್ವಿ ನೀ ಯಾಕೋ ಇತ್ತಿಕ್ಕೆ ಬೋ ಕಳ್ಳಾಟ ಆಡ್ತಿದ್ಯಾ ನಾ ಏನಾದರೂ ಸ್ವಲ್ಪ ಕಣ್ಣಿಗೆ ಮರೆ ಆದ್ರೆ ಸಾಕು ಔಷಧಿ ಅಲ್ಲೇ ಮಡಗ್ಬಿಟ್ಟು ಹೋಯ್ತ್ಯಾ ಔಷಧಿ ಕುಡಿಲಾರ್ದಕ್ಕೆ ಏನೇನೋ ಕತೆ ಕಟ್ಟಬೇಡ ನೀನು ಹೋಗೋ ಔಷಧಿ ತಗೊಂಡು ಬಾ ನೀ ಔಷಧಿ ಕುಡಿಯ ಗಂಟ ನಾನು ಇಲ್ಲೇ ನಿಂತಿರ್ತೀನಿ ಇಲ್ಲಮ್ಮ ಆದ್ರೆ ಈಗ ನಾನು ಕುಡಿತೀನಿ ಕುಡಿತೀನಿ ಗಿಡಿತೀನಿ ಕಥೆ ಎಲ್ಲ ಬೇಡ ಹೋಗಿ ಹೋಗಿ ಮೊದಲು ತಕ ಬಾ ನಾನೇ ಕುಡಿಸ್ತೀನಿ ನಾನು ಕುಡಿತೀನಿ ಬಿಡಮ್ಮ ಅವೆಲ್ಲ ಬೇಡ ಹೋಗಿ ತಕ ಬಾ ಹೋಗು ಹೋಗು ಅಂತೀನಿ ಯಾವ ಸಿಮ್ಮೆ ಮಗ ಅಂತೀನಿ ಔಷಧಿ ಕುಡಿಸೋಕು ನಾನೇ ಆಗಬೇಕು ಚಲಿವಿ ಬಾರಮ್ಮ ಹೊರಗೆ ಆ ಇಲ್ಲಿಗೆ ಬಂದ್ಬಿಟ್ಟ ಮನೆ ಹತ್ರಿ ಕುಡಿಕೊಂಡು ಅರ್ವಾಯ್ತು ಏ ಮಗ ನೋಡು ನೀನ್ ಔಷಧಿ ತಗೊಳ್ಳೋ ಸರಿಯಾಗಿ ಹೊತ್ತಿಗೆ ವಕ್ಕರ್ಸ್ಕೊಂಡ್ಬಿಟ್ಟ ಕಂಟಕ ಅಮ್ಮ ಅವ್ರು ಉಚ್ಚಯ ಅಲ್ವಾ ಓ ಕಣವ ಅವನೇಯ मन का कुट नोड़ चलवी 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 याकाद्रू बंद्रो कंडागेला येनारे तळकं बळकं मातार्तारे ओंदु अर्थ आगकिल्ल ननगंतू साक साकागोगैते आ कथेल मद्लो औषधि तक कुड़ी चलवी बारे अम्म ताली अद्ता केबिटून कल्सबिट बी ता
ಸರ್ವೋಯ್ತು ಕಳ್ಳ ಒಂದ್ ಪಿಳ್ಳೆ ನೇವ ಅಂತ ಔಷಧಿ ಕುಡಿದೆ ಇರೋದಕ್ಕೆ ಇವೆಲ್ಲ ಒಂದ್ ನೆಪ. ಅವೆಲ್ಲ ಏನು ಬೇಡ, ಔಷಧಿ ಕುಡಿ ಮೊದ್ಲು. ಇಲ್ಲಮ್ಮ, ನಾನೇನು ಅವ್ರ ತವ ಮಾತಾಡ್ಕೊಂಡು ನಿಂತ್ಕೊಳಕಿಲ್ಲ. ನಂಗೆ ಅವ್ರ ಮಾತು ಅರ್ಥನೂ ಆಗಕ್ಕಿಲ್ಲ. ಅದೇನಂತ ಕೇಳ್ಬಿಟ್ಟು ಕಳಿಸ್ಬಿಟ್ಟು ಬಿರ್ನೆ ಬರ್ತೀನಿ ತಾಳಿ. ಏ ಮಗ, ಅವನು ನಿಂತಿದ್ರೆ ನಿಂತಿರ್ತಾನೆ, ಔಷಧಿ ಕೂಡ ಕೇಟೋತಾಯ್ತದೆ ಅಂತೀನಿ. ಏ ಬಿರ್ರು ಕುಡಿ, ಆಮೇಲೆ ಹೋಗುವಂತೆ. ಹಂಗಲ್ಲಮ್ಮ, ಒಂದು ನಿಮಿಷ ತಾಳಿಮ್ಮ ಮಾತಾಡ್ಸ್ಕೊ. ಹಿಂಗೆಲ್ಲ ಹೇಳಿದ್ರೆ ಕೇಳಕ್ಕಿಲ್ಲ. ತತ್ತ ಇಲ್ಲಿ ನಾನೇ ಕುಡಿಸ್ತೀನಿ. ಅಣ್ಣ, ಆಮೇಲೆ ಕುಡಿತೀನಿ. ಬೇಡ, ನೀನು ನನ್ನ ಕೈ ಕೊಡು. ನಮ್ಮ ಹುಡುಸಿನ ಕೊಡು ಅಮ್ಮ ಅಂತೀವಿ. ಬಾಟ್ಲಿ ಒಡೆದೋಯ್ತು, ಎಲ್ಲ ನನ್ನಿಂದನೇ ಆಗಿತ್ತು. ಔಷಧಿ ಕುಡ್ದೋಗಿದ್ರೆ ಆಯ್ತಿತ್ತು, ಅಷ್ಟೊಂದು ದುಡ್ಡು ಕೊಟ್ಟು ತಂದಿದ್ದು ಎಲ್ಲ ಅನ್ಯಾಯ ಆಗೋಯ್ತು. ಎಪ್ಪು ನಿಂದಲ್ಲ ಕಣವ. ಅಗೋ ಆ ಬಾಗ್ಲಾಗ ಬಂದು ನಿಂತವನಲ್ಲ, ನಕ್ಸತ್ತಿತ್ತು ನಂಗೆ. ಅವನದು ತೆಪ್ಪು, ಅವನ್ ಬರ್ದೇ ಹೋಗಿದ್ರೆ ಇದೆಲ್ಲ ಆಯ್ತಾನೆ ಇರ್ಲಿಲ್ಲ. ತಾಳು, ಬತ್ತೀನಿ. ಅವನಿಗೊಂದು ಗತ್ತಿ ಕಾಣಿಸ್ಬಿಟ್ಟು ಬತ್ತೀನಿ. ಅಮ್ಮ, ಯೋ ನಿನ್ನ ಮನಕಾಯ ಯೋಗ ಮನೆ ಗಂಟ ಬರ್ಬೇಡ ಅಂತ ಹೇಳಿಲ್ವ ನಿಂಗೆ? ಯಾಕಯ್ಯ ಹುಡುಕ ಬಂದೆ? ಅಲ್ಲ, ನಿಂಗೇನ್ ಕಮ್ಮಿ ಆಗಿತ್ತು ಅಂತ ಹುಡುಕ ಬಂದೆ? ನೋಡು ಹೇಳ್ತಾ ಇವ್ನಿ, ಇನ್ನೊಂದ್ ಕಿತ ನಮ್ಮ ಮನೆ ಗಂಟ ಬರ್ಬೇಡ. ನಿನ್ನಿಂದಾಗಿ ಇವತ್ತು ಔಷಧಿ ಬಾಟ್ಲಿ ಬಿದ್ದು ಒಡೆದಾಯ್ತು. ಔಷಧಿ ಎಲ್ಲ ಚಲೋಯ್ತು, ಅವಳಿಗೆ ಕುಡಿಯಕ್ಕೆ ಔಷಧಿ ಇಲ್ದಂಗ ಆಗೋಯ್ತು. ವಿಷಯ ಅದ್ಯಾಕಯ್ಯ ಹಂಗ್ ನಗ್ತಾ ಬಿದ್ದಿದ್ಯಾ? ಈಗ ಏನಾಯ್ತು ಅಂತ ಹಂಗ್ ನಗ್ತಿದ್ಯಾ? ನೋಡು ಹೇಳ್ತಾ ಇವ್ನಿ, ಇನ್ನೊಂದ್ ಕಿತ ನಮ್ಮ ಹಟ್ಟಿ ತಗ ಬರ್ಬೇಡ ನೀನು. ಹೋಯ್ತಾ ಇರು. ನಾನು ಬಂದ ಕೆಲ್ಸ ಆಯ್ತು, ನಾನು ಇಲ್ಲಿ ಇದ್ದು ಮಾಡೋದೇನು ಇಲ್ಲ. ಯಾವಾಗ ನೋಡು ಅಂತಿರ್ತಾನೆ, ಏನೋ ಒಂದು ಹೇಳ್ತಿರ್ತಾನೆ. ಅದೇನ್ ಮಾತಾಡ್ತಾನೋ ಏನೋ ಅವನಿಗೆ. ಏ ಮಗ, ಇದೇನ್ ಮಾಡ್ತಿದ್ಯಾ? ಗಾಜು ಕೈಗೆ ಚುಚ್ಕೊಂಡತ್ತು, ಏನಾದ್ರೂ ಹೆಚ್ಚು ಕಮ್ಮಿ ಆದತ್ತು. ಹಾಕು ಕೆಳಕ್ಕೆ ಹಾಕು, ಆಮೇಲೆ ನಾ ಪರಕೆ ತಗೊಂಡ್ ಗುಡಿಸಿ ಎತ್ತಾಕ್ತೀನಿ. ಹೇಳಿ ಮ್ಯಾಕಿ. ಅಮ್ಮ, ಆ ಉಚ್ಚಯ್ಯ ಹೊಂಟೋದ್ರ? ಓ, ನಾನು ಹೋಗಿ ಬೈತಿದ್ದಂಗೆ ಅದೇನೇನೋ ಮಾತಾಡ್ಕೊಂಡು ಒಂಟೆ ಹೋದ ಅಂತೀನಿ. ಅಯ್ಯೋ, ನಾನು ಅರ್ಥವ ಮಾತಾಡ್ಬೇಕಿತ್ತಲ್ಲ. ಸರಿ ಸರಿ, ಅವನಿಗೂ ನಿನ್ಗೆ ಸರಿಯೇ ಮಾತು. ಅಲ್ಲ ಕಣ್ಮಗ, ಈಗ ಇರೋ ಬರೋ ಔಷಧಿ ಎಲ್ಲ ಚಲ್ಲೋಯ್ತಲ್ಲ, ಈಗ ಏನ್ ಕುಡಿತೀಯ ಅಂತೀನಿ. ಏನ್ ಮಾಡಕ್ಕಾಯ್ತದೆ, ನಾನೇ ಅಂಗಡಿಗೆ ಹೋಗಿ ತಕೊಂಬರ್ತೀನಿ. ಅವೆಲ್ಲ ಏನು ಬೇಡ, ಆ ಡಾಕ್ಟ್ರಮ್ಮ ಚೀಟಿ ಬರ್ಕೊಟ್ಟವ್ರಲ್ಲ ಅದ್ ಕೊಡು, ಇಲ್ಲಿ ನಾನೇ ಹೋಗಿ ತಗೊಂಬರ್ತೀನಿ. ಬೇಡಮ್ಮ, ನಾನೇ ಹೋಗಿ ತಕೊಂಬರ್ತೀನಿ. ಅವೆಲ್ಲ ಆಗ್ದಿರೋ ಮಾತು. ಮೊದ್ಲೋಗಿ ನಾನು ಔಷಧಿ ತಗೊಂಬಂದು ನೀನು ಕುಡ್ಸಿದ್ಮೇಲೆ ನಂಗೆ ನೆಮ್ಮದಿ ಆಯ್ತಾ? ನಡಿ, ಚೀಟಿ ಕೊಡು, ನಡಿ ಅಂತೀನಿ, ನಡಿ. ಎಂತ ಕೆಲಸ ಆಗೋದು? ನಾವು ಅನ್ಕೊಂಡಿದ್ದೇನು ಆಗಿದ್ದೋ ಏನು ಅಲ್ಲ, ಆ ಉಚ್ಚ ಬರೋದೇನು ಸ್ವಲ್ಪ ಹೊತ್ತು ತಡ ಆಗಿದ್ದಿದ್ರು ಇವಳು ಔಷಧಿ ಕುಡಿದು ಬಿಡ್ತಿದ್ಲು. ನಾವು ಅನ್ಕೊಂಡಂಗೆ ಆಗೋಗ್ಬಿಡ್ತಿತ್ತು. ಇಷ್ಟದವನು ಆ ಹುಚ್ಚನ್ನು ನಮ್ಮನ್ನು ಕಾಡಕ್ಕೆ ಶುರು ಮಾಡ್ಬಿಟ್ಟ. ನಾನು ಅವಳ ಹತ್ರ ಹೋಗಿ ಎಷ್ಟೆಲ್ಲ ನಾಟಕ ಆಡಿ ವಿಷ ಬೆರೆಸಿ ಬಂದಿದ್ದೆ ಅತ್ತೆ, ಎಲ್ಲ ಹಾಳಾಗೋಯ್ತು. ಇಷ್ಟೆಲ್ಲ ಆದ್ಮೇಲೆ ಆ ಮಕ್ಕಳು ಸಾಯ್ಲಿಲ್ಲ ಅಂದ್ರೆ ಎಷ್ಟದ ಆಯಸ್ಸು ಗಟ್ಟಿಯಾಗಿದೆ. ಚಲ್ವಿ.
ನಿನಗೊಂದು ಗತಿ ಕಾಣಿಸೋವರೆಗೂ ನಾನು ನೆಮ್ಮದಿಯಾಗಿ ಇದ್ರೆ ಮಾಡಲ್ಲ.